ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಮಧ್ಯಾಹ್ನ 1 ಗಂಟೆ, ಹೊರಗಡೆ ಹೋಗಿದ್ದೆ, ಹಾಗಾಗಿ ಏನು ಅಡುಗೆ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇರಲಿಲ್ಲ, ಚಪಾತಿ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ರವೆ ರೊಟ್ಟಿ ಮಾಡಕತ್ತೆ ನಾನು. ಬರ್ರಿ ಪಟ್ಟ ಅಂಥೇಳಿ ರವೆ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ, ನೀವು ಕೂಡ ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು. ರವೆ ರೊಟ್ಟಿ ಮಾಡೋಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು ಚಿರೋಟಿ ರವೆ ತೊಗೊಳತ್ತೇನೆ. ನೆಕ್ಸ್ಟು 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ನಾನು ಚಿರೋಟಿ ರವೆ ಹಾಕ್ಕೊಳತ್ತೇನೆ. ಅದಾದಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ದೊಡ್ಡ ಸೈಜಷ್ಟು ಈರುಳ್ಳಿನ ಸಣ್ಣದಾಗಿ ಹೆಂಚು ಹಾಕ್ಕೊಳತ್ತೇನೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆದರೆ ಟೇಸ್ಟ್ ಚಲೋ ಇರ್ತೈತೆ ಅಂತೇಳಿ ಜಾಸ್ತಿ ಹಾಕ್ಕೊಂಡೇನಿ. ಹಾಗೆ ಕರಿಬೇವು ಸೊಪ್ಪನ್ನು ನೋಡಿರಿ ಈ ಥರ ಕೈಯಿಂದ ಕಟ್ ಮಾಡಿ ಹಾಕ್ಕೊಳತ್ತೇನೆ ನಾನು. ಅದಾದಮೇಲೆ 1/2 ಕಪ್ಪಷ್ಟು ಮೊಸರು ಹಾಕ್ಕೊಳತ್ತೇನೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಖಾರ ನೋಡಿಕೊಂಡು ಹಾಕೋರಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ. ನೋಡಿರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೇನೆ ನಾನು. ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ಸಾಫ್ಟೂ ಅಲ್ಲ, ಆ ರೀತಿ ನಾನೀಗ ಕಲಿಸ್ಕೊಳತ್ತೇನೆ. ನೋಡಿರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಿಬಿಟ್ರೆ ನೀರು ಆಗಿಬಿಡ್ತೈತಿ, ತಟ್ಟಾಕು ಬರೋದಿಲ್ಲ, ಹಂಗಾಗ್ತೈತಿ. ಸೊ ನೋಡಿರಿ ಈ ಹದದೊಳಗೆ ನಾನು ಕಲಿಸ್ಕೊಂಡೇನಿ. ಈಗ 1-15 ನಿಮಿಷ ನಾನು ನೆನೆಯಕ್ಕಿಡತ್ತೇನಿ. ನೆನೆದಷ್ಟು ರೊಟ್ಟಿ ಚಲೋ ಆಗ್ತಾವೆ ರವೆ ರೊಟ್ಟಿ, ಹಾಗಾಗಿ 15 ನಿಮಿಷ ಅಂತೂ ನೆನಿಬೇಕು. ಈಗ 15 ನಿಮಿಷ ಆಯಿತು ನೋಡಿರಿ, ಹಿಟ್ಟು ನೆನೆದತ್ತಿ. ನಾನೀಗ ಒಂದೊಂದೇ ರವೆ ರೊಟ್ಟಿ ತಟ್ಟತ್ತೇನಿ. 2 ತವ ಇದ್ದರೆ ಚಲೋ, ಯಾಕಂದರೆ ಒಂದೊಂದು ಮಾಡಿಕೊಂಡು ಅಂದರೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಬೇಯ್ತಾ ಇದ್ದರೆ ಒಂದು ನಾವಿಲ್ಲಿ ಮಾಡ್ಕೋಬೋದು, 2 ತವ ಇದ್ದರೆ ಇನ್ನೂ ಚಲೋ. ಸೊ ಫಸ್ಟು ನಾನು ನೋಡಿರಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈ ಥರ ತಟ್ಕೊಳತ್ತೇನೆ. ಸ್ವಲ್ಪ ಸ್ವಲ್ಪನೇ ಕೈಗೆ ನೀರು ಹಚ್ಕೊಂಡು ಈ ಥರ ತಟ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆರಾಮಾಗಿ ನೀವು ತೆಳ್ಳಗೆ ತಟ್ಕೋಬೋದು. ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಚ್ಕೊಂಡು ತಟ್ಟಿದರೆ ಆರಾಮಾಗಿ ನೋಡಿ ಈ ಥರ ಬರುತ್ತೆ ರವೆ ರೊಟ್ಟಿ. ಈಗ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟೇನಿ, ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆಂದಾಗೆ ಬೇಯಿಸ್ಕೊಳತ್ತೇನೆ. ಚೆಂದಾಗಿ ಹಸಿ ಬಿಸಿ ಆಗದೆ ಇರೋ ಥರ ಮೇಲೆ ಕೆಳಗೆ ಎಲ್ಲ ಕಡೆ ಬೇಯಿಸ್ಕೋಬೇಕು. ನೋಡಿ ಘಮ್ ಅಂತ ಇತ್ತು ಸಬ್ಬಸಿಗೆ ಸೊಪ್ಪು ಹಾಕಿದ್ರಿಂದ. ಆಲ್ರೆಡಿ ರವೆ ರೊಟ್ಟಿಯೊಳಗೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ನೀವು ಮೊಸರು ಚಟ್ನಿ ಪುಡಿ ಜೊತೆ ತಿನ್ಬೋದು, ಇಲ್ಲ ಅಂದರೆ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ನೋಡಿ ನಾನು ಚಟ್ನಿ ಮಾಡಿದ್ದೆ, ಈಗ ಬಿಸಿ ಬಿಸಿ ರವೆ ರೊಟ್ಟಿ ಕಾಯಿ ಚಟ್ನಿ ರೆಡಿ ಆಯಿತು. ಅದಾದಮೇಲೆ ನಾನು ನೆಕ್ಸ್ಟ್ ಅದೇ ಥರ ಇನ್ನೊಂದು ರವೆ ರೊಟ್ಟಿ ಮಾಡೋಕೆ ಇಟ್ಕೊಂಡೇನಿ, ಅದೇ ಮೆಥೆಡು ಸೇಮು. 2 ತವ ಇರೋದ್ರಿಂದ ನಾನು ಒಂದು ಇಲ್ಲಿ ತಟ್ತಾ ಇದ್ದೆ ಸೈಡು, ಇನ್ನೊಂದು ಬೇಯೋಕ್ಕಿಡ್ತಾ ಇದ್ದೆ. ಸೊ ಜಸ್ಟ್ ಊಟ ಎಲ್ಲ ಆಯಿತು, ಇನ್ನೇನಿದ್ರು ಕಿಚನ್ ಕ್ಲೀನಿಂಗ್ ಕೆಲಸ. ನೀವು ಹೆಚ್ಚಾಗಿ ನನ್ನ ಕಿಚನ್ ಕ್ಲೀನಾಗಿ ಇರೋದನ್ನೇ ನೋಡಿರ್ತೀರ, ಈ ಥರ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ. ನಾನು ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಇಲ್ಲ ಅಂದರೆ ಏನಾಗುತ್ತೆ ರೆಸ್ಟ್ ಮಾಡೋಕ್ಕೆ ಹೋದ್ರೂ ಕಿಚನ್ ಕ್ಲೀನ್ ಮಾಡಬೇಕು ಮಾಡಬೇಕು ಅನ್ನೋ ತಲೆಯಲ್ಲೇ ಇದ್ಬಿಡುತ್ತೆ, ಫ್ರೀಯಾಗಿ ರೆಸ್ಟ್ ಮಾಡೋಕ್ಕೂ ಆಗಲ್ಲ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಿಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಸ್ಟೋವ್ ತುಂಬಾ ಗಲೀಜಾಗಿಬಿಟ್ಟಿದೆ ನೋಡಿ, ಎಷ್ಟೊಂದು ಗಲೀಜಾಗಿದೆ. ಹಾಗೆ ನಿನ್ನೆ ವ್ಲಾಗಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನೀವ್ಯಾವ ರೀತಿ ಗ್ಯಾಸ್ ಸ್ಟೋವ್ ಕ್ಲೀನ್ ಮಾಡ್ತೀರಾ ಹೇಳಿ ಅಂಥೇಳಿ. ನಾನು ಆಲ್ಮೋಸ್ಟ್ ತುಂಬ ಸಾರಿ ಕಿಚನ್ ಕ್ಲೀನಿಂಗ್ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ, ಬಟ್ ಏನಂದರೆ ನಾನು ಹೆಚ್ಚಾಗಿ ಸಿಫ್ ಯೂಸ್ ಮಾಡೋದು, ತುಂಬ ಜಿಡ್ಡೆಲ್ಲ ಇರೋದೆಲ್ಲ ಹೋಗುತ್ತೆ, ಏನು ಕಷ್ಟಪಡೋದೇನು ಬೇಕಾಗಿಲ್ಲ. ಸೊ ಬನ್ನಿ, ಹಾಗೆ ಮಾತಾಡ್ತಾ ನಿಮ್ಮ ಜೊತೆ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಿ. ಕಿಚನ್ ಸ್ಪ್ರೇ ಎಲ್ಲ ನಾನು ಯೂಸ್ ಮಾಡಿದ್ದೀನಿ, ಬಟ್ ಸಿಫ್ ಅಷ್ಟು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ, ಫೈನಲ್ ಆಗಿ ನಾನು ಸಿಫ್ಫೇ ಯೂಸ್ ಮಾಡತ್ತೇನೆ. ಇದು ನನಗೆ ಹೆಚ್ಚು ಕಮ್ಮಿ 2.5 ತಿಂಗಳವರೆಗೂ ಬರ್ತೈತಿ ಒಂದು ಬಾಟ್ಲ್ ತೊಗೊಂಡ್ರೆ. ಡೈಲಿ ಇಷ್ಟಿಷ್ಟು ಕ್ಲೀನ್ ಮಾಡ್ತಾ ಇದ್ರೆ ಅಷ್ಟೊಂದು ಜಿಡ್ ಆಗೋದಿಲ್ಲ, ಒಂದೊಂದು ಸರಿ ಏನಾಗ್ತೈತಿ 2-3 ಡೇಸ್ ನಾನು ಅಷ್ಟು ಡೀಪಾಗಿ ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ, ಸುಮ್ಮನೆ ಬಟ್ಟೆಯಿಂದ ಒರೆಸ್ಕೊಂಡಿರ್ತೀನಿ, ಸ್ವಲ್ಪ ಅವಾಗ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗಿರ್ತೈತಿ. ಹೆಚ್ಚಾಗಿ ನಾನು ಊಟ ಆದ ತಕ್ಷಣವೇ ಈ ಥರ ಮಾಡ್ಕೊಂಬಿಟ್ಟಿರ್ತೀನಿ.
ಇಲ್ಲ ಅಂದರೆ ನನಗೂ ಸ್ವಲ್ಪ ನೈಟ್ ಮಾಡ್ಕೊಳ್ಳೋನು ಅಂದರೆ ನಿದ್ದೆ ಬರೋಕ್ಕೆ ಶುರು ಆಗಿರ್ತೈತೆ ಊಟ ಆದ ತಕ್ಷಣ. ಮಧ್ಯಾಹ್ನ ಆದ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಹಾಗೆ ಕಿಚನ್ ಕ್ಲೀನ್ ಮಾಡಿದಾಗೆಲ್ಲ ನಾನು ಡೈನಿಂಗ್ ಟೇಬಲ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಯಾಕಂದರೆ ಊಟ ಮಾಡಿರ್ತಾರೆ ಮಕ್ಕಳು. ಚಿಕ್ಕವನಂತೂ ತುಂಬ ಗಲೀಜು ಮಾಡಿರ್ತಾನೆ, ಸೊ ಹಾಗಾಗಿ ಇಲ್ಲೊಂಚೂರು ನಾನು ಕಿಚನ್ ಸ್ಪ್ರೇನ ಹಾಕಿ ಯಾವಾಗಲೂ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ಡೈಲಿ ಒಂದು 3-4 ಸಾರಿ ಅಂತೂ ಒರೆಸ್ತಿರ್ತೀನಿ, ಆದರೂ ಕೂಡ ಇಷ್ಟು ಗಲೀಜು ಆಗೇ ಆಗಿರುತ್ತೆ ಇದು. ಹಾಗೆ ಡೈಲಿ ನಾನು ಹಸ್ಬೆಂಡ್ಗೆ ಟೀ ಮಾಡ್ಕೊಡ್ತೀನಲ್ಲ, ಈ ಟೀ ಪೌಡ್ರನ್ನ ನಾನು ಡೈಲಿ ಪಾಟ್ಗೆ ಹಾಕಿರ್ತೀನಿ. ಒಂದ್ಸರಿ ಟ್ಯಾಪ್ ಕೆಳಗಡೆ ಹಾಗೆ ಹಿಡಿದಿರ್ತೀನಿ, ಯಾಕಂದರೆ ಶುಗರ್ ಎಲ್ಲ ಇರುತ್ತೆ, ಇರುವೆ ಎಲ್ಲ ಬರುತ್ತೆ ಪಾಟ್ಗೆ ಅಂಥೇಳಿ. ಮಿಸ್ ಮಾಡಿದೆ ನಾನು, ಡೈಲಿ ಪಾಟ್ಗೆ ಹಾಕ್ತೀನಿ. ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಆಯಿತು. ಅಡುಗೆ ಮನೆ ಕ್ಲೀನ್ ಇದ್ರೇ ಒಂಥರ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇಲ್ಲ ಅಂದರೆ ಒಂಥರ ಬಿಸಿನೆಸ್ ಅನಿಸ್ತಾ ಇರುತ್ತೆ. ಸೊ ಆದಷ್ಟು ನಾನು ಕಿಚನನ್ನು ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಮತ್ತು ಡಬ್ಬ ಎಲ್ಲ ನೀವು ಯಾವಾಗ ತೊಳಿತಿರ್ತೀರ ಅಂತ ನನಗೆ ಕಮೆಂಟಲ್ಲೂ ಕೇಳ್ತಾ ಇರ್ತಾರೆ. ನಾನು ಪ್ರತಿ ಸಾರಿ ಏನಾದರೂ ಇಂಗ್ರೀಡಿಯೆಂಟ್ಸ್ ಖಾಲಿ ಆಗುತ್ತಲ್ಲ ಅವಾಗಲೇ ನಾನು ತೊಳೆದಿಟ್ಬಿಡ್ತೀನಿ, ಹಬ್ಬ ಬಂದಾಗಲೇ ತೊಳಿಬೇಕು ಅಂತ ನಾನು ಆ ಥರ ಎಲ್ಲ ಇಡಲ್ಲ. ಯಾಕಂದರೆ ಒಬ್ಬಳೇ ಅಲ್ವಾ ನಾನೆಲ್ಲ ಕ್ಲೀನಿಂಗ್ ಮಾಡೋದು, ಒಂದೇ ಸಾರಿ ಹಬ್ಬ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಸೊ ಏನಾದರೂ ಇಂಗ್ರೀಡಿಯೆಂಟ್ಸ್ ಖಾಲಿ ಆಗುತ್ತಲ್ಲ, ಈಗ ಉದ್ದಿನ ಬೇಳೆ ಖಾಲಿ ಆಯಿತು ಅಂದರೆ ಅವಾಗಿಂದ ಅವಾಗಲೇ ಡಬ್ಬ ತೊಳೆದು ನಾನು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ಒಂದೇ ಸಾರಿ ಅಂತೂ ನಾನು ಕಿಚನ್ ಕ್ಲೀನಿಂಗ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಒಂದೊಂದೇ ಪೋರ್ಷನ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಈ ಪೋರ್ಷನ್ ನಾನು ಕ್ಲೀನ್ ಮಾಡಿದರೆ ನೆಕ್ಸ್ಟ್ ಈ ಪೋರ್ಷನ್ನು, ಇನ್ನೊಂದು ದಿವಸ ಈ ಪೋರ್ಷನ್ನು, ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ನಾನು. ಈಗ ಒಂದೇ ದಿವಸ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅದರಲ್ಲೇ ಕುತ್ಕೊಳ್ಬೇಕಾಗುತ್ತೆ. ಸೊ ಡೈಲಿ ಒಂದು 1/2 hour ಸ್ಪೆಂಡ್ ಮಾಡಿದ್ರೆ ಸಾಕು ಕಿಚನ್ ಕ್ಲೀನ್ ಆಗುತ್ತೆ. ಮತ್ತು ಒಬ್ಬರೇ ಕೆಲಸ ಮಾಡೋರ್ಗಂತೂ ಇದು ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ, ಒಂದೇ ಸಾರಿ ಎಲ್ಲ ಕ್ಲೀನ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಒಂದೊಂದ್ಸರಿ ಅಂತೂ ನನಗೆ ಅನಿಸ್ತಾ ಇರುತ್ತೆ ಒಬ್ಬಳೇ ಎಷ್ಟು ಅಂತ ಕೆಲಸ ಮಾಡೋದು ಅಂತ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ, ನಿಮಗೆ ಸ್ಯಾಟರ್ಡೆ ಸಂಡೆ ಎಲ್ಲ ಹಾಲಿಡೇ ಬರುತ್ತೆ, ನಮಗೆ ಏನು ಯಾವ ಹಾಲಿಡೇ ಇದೆ ಅಂತ ಒಂದೊಂದ್ಸರಿ ಕೆಲಸ ಮಾಡಿ ಮಾಡಿ ಸಾಕಾದಾಗ ನಾನು ಇದೇ ಥರ ಹೇಳ್ತಾ ಇರ್ತೀನಿ. ಡೈಲಿ ಏನಿಲ್ಲ ಮಾಡ್ತಾ ಇರ್ತೀನಿ ಕೆಲಸ, ಮಿಡ್ಲಲ್ಲಿ ಯಾವಾಗಲೂ ಒಂದ್ಸರಿ ಮಾತ್ರ ನನಗೆ ಆ ಥರ ಅನಿಸ್ತಾ ಇರುತ್ತೆ, ಅಯ್ಯೋ ಡೈಲಿ ಇದೇ ರುಟೀನು ಇದೇ ಕೆಲಸ ಅಂತ ಒಂದೊಂದ್ಸರಿ ಬೇಜಾರಾಗೇ ಆಗ್ತಾ ಇರುತ್ತೆ. ನಿಮಗೂ ಕೂಡ ಮೋಸ್ಟ್ಲಿ ಆಗ್ತಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಎಲ್ಲ ಲೇಡೀಸ್ಗೂ ಒಂದಲ್ಲ ಒಂದು ದಿವಸ ಅನಿಸ್ತಾ ಇರುತ್ತೆ, ಡೈಲಿ ಎಷ್ಟೇ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇದ್ರೂ ಕೂಡ ಒಂದು ಟೈಮಲ್ಲಂತೂ ಈ ಥರ ಅನಿಸ್ತಾ ಇರುತ್ತೆ, ಏನಪ್ಪ ಎಷ್ಟು ಕೆಲಸ ಮಾಡೋದು ಅದೇ ಕೆಲಸ ಅದೇ ರುಟೀನು ಅಂತ ಹೇಳಿ. ಜೊತೆಗೆ ಇನ್ನೊಂದೇನೆಂದರೆ ನಾನು ಪಾರ್ಲರಲ್ಲಿ ವ್ಯಾಕ್ಸಿನ್ ಮಾಡಿಸಲ್ಲ, ನಾನು ಯಾವಾಗಲೂ ವೀಟ್ ವ್ಯಾಕ್ಸಿನ್ ಸ್ಟ್ರಿಪ್ಸ್ ಬರುತ್ತಲ್ಲ ಇದನ್ನೇ ಯೂಸ್ ಮಾಡಿರ್ತೀನಿ. ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ ತುಂಬಾ ಟೈಮ್ ಆಯಿತು, ಡೆಡ್ ಸ್ಕಿನ್ನಲ್ಲೂ ರಿಮೂವ್ ಮಾಡುತ್ತೆ, ಜೊತೆಗೆ ಒಂಥರ ಫ್ರೆಶ್ ಅನಿಸುತ್ತೆ ಹ್ಯಾಂಡ್ಸ್ ಎಲ್ಲ. ಸೊ ತುಂಬ ದಿವಸ ಆಗಿತ್ತು ಹಾಗಾಗಿ ತೊಗೊಂಡು ಬಂದೆ. ಆಮೇಲೆ ನನ್ನ ಹ್ಯಾಂಡ್ಸ್ ಮೇಲೆ ಅಷ್ಟೊಂದು ಗ್ರೋತ್ ಆಗಲ್ಲ, ಯಾವಾಗಲಾದರೂ ಮಧ್ಯಾಹ್ನ ಫ್ರೀ ಕೂತ್ಕೊಂಡಿರ್ತೀನಲ್ಲ ಇದೇ ಕೆಲಸ ನಂದು ಯಾವಾಗಲೂ. ಇದರಲ್ಲಿ 8 ಸ್ಟ್ರಿಪ್ಸ್ ಇದೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಾವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋಕೆ ಹೋದರೆ ವ್ಯಾಕ್ಸಿನ್ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಈ ಥರ ನೋಡಿ ಸ್ಟ್ರಿಪ್ಸ್ ಇರುತ್ತೆ, ಈ ಥರ ರಬ್ ಮಾಡಿ ಓಪನ್ ಮಾಡಿ ಇಲ್ಲಿ ಕೈಗೆ ಹಾಕ್ಕೊಂಡು ಹಿಂಗೆ ರಿಮೂವ್ ಮಾಡಿದರೆ ಹೇರ್ಸ್ ಎಲ್ಲ ಆರಾಮಾಗಿ ರಿಮೂವ್ ಆಗುತ್ತೆ. ಜೊತೆಗೆ ಏನಂದರೆ ಆ ಸ್ಟ್ರಿಪ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಒಂಥರ ಸ್ಟ್ರಿಪ್ಸ್ ಮೇಲ್ಗಡೆನೇ ಗಲೀಜೆಲ್ಲ ಅಂಟ್ಕೊಂಡಂಗಾಗುತ್ತೆ, ಅಂದರೆ ನಮ್ಮ ಸ್ಕಿನ್ ಮೇಲಿರುವಂಥ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಇದೊಂದು ಇರಲಿಲ್ಲ, ಇದೊಂದು ತೊಗೊಂಡು ಬಂದೆ ಬೆಳಗ್ಗೆ ಶಾಪಿಂಗ್ ಹೋದಾಗ. ಹಾಗೆ ಬನ್ನಿ, ಕೆಲವೊಂದು ಗಿಡನೂ ತೊಗೊಂಡು ಬಂದಿದ್ದೀನಿ ನಾನು, ಅದೆಲ್ಲ ನಾನು ಪಾಟ್ಗೆ ಹಾಕಬೇಕೀಗ. ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನನಗಿನ್ನೂ ಸ್ವಲ್ಪ ಗಿಡ ಬೇಕಾಗಿದೆ, ಹೋಗೋದಿದೆ ನರ್ಸರಿಗೆ ಅಂತ. ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು ಆ ಕಡೆ, ನಮ್ಮ ಮನೆಯವ್ರ ಜೊತೆ ಹೋದಾಗ ನಾನು 3 ದಾಸವಾಳದ ಗಿಡ, ಹಾಗೆ 1 ಸೇವಂತಿಗೆ ಗಿಡ, 1 ರೋಸ್ ಮತ್ತು 1 ಮಲ್ಲಿಗೆ ಗಿಡ ತೊಗೊಂಡು ಬಂದೇನಿ ನೋಡ್ರಿ. ಇದನ್ನೆಲ್ಲ ನಾನು ಪಾಟ್ ಒಳಗೆ ಹಾಕಬೇಕು ನೋಡಿ. ಈಗ ರೋಸ್ ಪ್ಲ್ಯಾಂಟ್ನ ನಾನು ಪಾಟ್ ಒಳಗೆ ಹಚ್ಚಾತೇನಿ. ಇವತ್ತು ಜಸ್ಟ್ ರೋಸ್ ಅಷ್ಟೇ ಹಚ್ಚಿದ್ರಾಯ್ತು ಅಂದ್ಕೊಂಡು ಇದೊಂದೇ ಗಿಡ ಹಚ್ಚಾತೇನಿ. ಇನ್ನೂ ಕೆಲವೊಂದು ಪಾಟ್ ಎಲ್ಲ ಮೇಲ್ಗಡೆ ಟೆರೆಸ್ ಮೇಲಿದ್ವು, ಸೊ ಅವನ್ನೆಲ್ಲ ನಾಳೆ ತೊಗೊಂಡು ಎಲ್ಲ ಕ್ಲೀನಾಗಿ ಎಲ್ಲ ಮಣ್ಣೆಲ್ಲ ತೆಗೆದು ಹೊಸ ಮಣ್ಣು ಹಾಕಿ ಗಿಡ ಎಲ್ಲ ಹಾಕಿದ್ರಾಯ್ತು ಅಂದ್ಕೊಂಡು ಜಸ್ಟ್ ಇವತ್ತು ನಾನು ರೋಸ್ ಪ್ಲ್ಯಾಂಟ್ ಅಷ್ಟೇ ಹಚ್ಚಾತೇನಿ. ಎಲ್ಲ ಪಾಟ್ನೂ ನಾನು ಇಲ್ಲೇ ಕಾಂಪೌಂಡ್ ಮೇಲೆ ಇಟ್ಕೋಬೇಕಂತ ಅಂದ್ಕೊಂಡೇನಿ, ಕಾಂಪೌಂಡ್ ಮೇಲೂ ಚೆನ್ನಾಗಿ ಬಿಸಿಲೆಲ್ಲ ಬೀಳ್ತೈತಿ. ಹಾಗಾಗಿ ನಾನು ಸಣ್ಣಾಕಿದ್ದಾಗಿಂದನೂ ಅಷ್ಟೇ ನನಗೆ ಈ ಥರ ಗಿಡ ಎಲ್ಲ ಬೆಳೆಸೋದು ಅಂದರೆ ಭಾಳ ಅಂದರೆ ಭಾಳ ಇಷ್ಟ. ಸೊ ಮದುವೆ ಆದಮೇಲೂ ಕೂಡ ನಾನು ಅದ ಹಾಬಿನ ಕಂಟಿನ್ಯೂ ಮಾಡ್ಕೊಂಡೇನಿ ನೋಡ್ರಿ. ಈಗ ಬರೀ 1 ರೋಸ್ ಪ್ಲ್ಯಾಂಟ್ನ ಪಾಟ್ ಒಳಗೆ ಹಾಕಿದ್ನಿ ಜಸ್ಟ್, ಉಳಿದಿರೋದೆಲ್ಲ ನಾಳೆ ಹಾಕಬೇಕು ನಾನು. ನಾವು ಈ ಥರ ಗಿಡ ಎಲ್ಲ ಹಾಕಿದ್ಮೇಲೆ ಮೇಂಟೆನೆನ್ಸ್ ಮಾಡೋದೂ ಅಷ್ಟು ಕೆಲಸ ಇರ್ತಾವೆ, ಯಾಕಂದ್ರೆ ಮೊಗ್ಗಿಗೆಲ್ಲ ಹುಳ ಎಲ್ಲ ಬರೋ ಚಾನ್ಸಸ್ ಇರ್ತಾವೆ.
ಹಾಗೆ ಸಂಜೆ 5:30 ಆಗಿತ್ತು. ಚಿಕ್ಕವನು ಆಟ ಆಡ್ತಾ ಇದ್ದ. ಅವನಿಗೆ ಸಂಜೆ ಆದರೆ ಸಾಕು, ಆಟ ಆಡೋದಂದ್ರೆ ಭಾಳ ಇಷ್ಟ. ಸೊ ಅವನ ಫ್ರೆಂಡ್ ಕೂಡ ಬಂದಿದ್ದ, ಹೊರಗಡೆ ಆಟ ಆಡ್ತಾ ಇದ್ದ. ನಾನು ಅವನ ಜೊತೆ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತೀನಿ ಡೈಲಿ. ಸ್ಕೂಲ್ ಕೂಡ ಇಲ್ಲ, ಮನೆಯಲ್ಲೇ ಇರ್ತಾನಲ್ಲ, ಹಾಗಾಗಿ ಒಂಥರ ಅವನಿಗೆ ಬೋರ್ ಆಗ್ತಾ ಇರ್ತೈತಿ. ಆನ್ಲೈನ್ ಕ್ಲಾಸ್ ಅಷ್ಟೇ ನೋಡೋದು, ಮನೆಯಲ್ಲೇ ಕೂತ್ಕೊಳ್ಳೋದು ಅಂದರೆ ಅವನಿಗೆ ಒಂಥರ ಬೋರು ಅಂತಿರ್ತಾನು. ಸೊ ಈ ಥರ ಒಂಚೂರು ಆಟ ಆಡಿದರೆ ಒಂದು 1/2 hour ಅವನಿಗೂ ಮೈಂಡ್ ಫ್ರೆಶ್ ಅನ್ನಿಸ್ತೈತಿ. ಅದ್ರ ಜೊತೆ ಅವನಿಗೆ ಶಟಲ್ ಆಡೋದಂದ್ರೂ ಭಾಳ ಇಷ್ಟ, ಭಾಳ ಚಲೋ ಆಡ್ತಾನೆ ಅವ್ನು ಶಟಲು. ನಾನು ಆಟ ಆಡಿಸ್ತಿರ್ತಾನೆ ಅವನಿಗೆ ಶಟಲು. ಅವ್ರ ಅಪ್ಪನ ಜೊತೆನೂ ಯಾವಾಗಲಾದರೂ ಸಂಜೆ ಟೈಮ್ ಆಡ್ತಾ ಇರ್ತಾನೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.